ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನ್ ಮುಸ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸೋಮವಾರದ ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಒಂದು ರೀತಿ ಆಫೀಸಿಂದ ರಿಲ್ಯಾಕ್ಸ್ಡ್ ಆಗಿ ಬಂದೆ ಇವತ್ತು, ಬಿಕಾಸ್ ನಾಳೆಯಿಂದ ಆಫೀಸ್ಗೆ ಹೋಗುವಷ್ಟು ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸೆಮಿಸ್ಟರ್ಸ್ ಎಲ್ಲ ಮುಗ್ದಿದೆ. ಸೊ ನಮಗೆ ಒಂಥರ ವೆಕೇಷನ್ ಟೈಮ್ ಇದು. ಸೊ ಹಾಗಾಗಿ ಒನ್ ಕಂಪ್ಲೀಟ್ ವೀಕ್ಗೆ ವೆಕೇಷನ್ ವೀಕ್ ಅಂತ ತೊಗೊಂಡಿದ್ದೀನಿ ನಾನು. ಸೊ ಇನ್ನೂ ಏನೂ ಪ್ಲ್ಯಾನ್ಸ್ ಮಾಡಿಲ್ಲ ವೆಕೇಷನ್ಗೆ ಹೊರಗಡೆ ಹೋಗೋದ ಬೇಡವಾ ಅಂತ. ಸೊ ಸದ್ಯಕ್ಕೆ ಮನೆಯಲ್ಲೇ ಇರಬೇಕು ಅನ್ನೋ ಪ್ಲ್ಯಾನ್ ಇದೆ, ಬೈರಮ್ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು. ಸೊ ನೋಡೋಣ ಹೇಗೆ ಹೋಗುತ್ತೆ ಈ ಒಂದು ವೆಕೇಷನ್ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಎಸ್, ಇವತ್ತು ಆಫೀಸಿಂದ ಬಂದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೋಮವಾರ ಇವತ್ತು. ಆ್ಯಂಡ್ ಸ್ಪೆಷಲಿ ಇವತ್ತು ರಕ್ಷಾಬಂಧನನ ಸೆಲೆಬ್ರೇಟ್ ಮಾಡ್ತಾರೆ. ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರ ಸಂಬಂಧನ ಒಂದು ರೀತಿ ಸೆಲೆಬ್ರೇಟ್ ಮಾಡುವಂಥ ದಿವಸ ಇವತ್ತು ಅಂತಂದರೂ ತಪ್ಪಾಗಲ್ಲ ಅನಿಸುತ್ತೆ. ಸೊ ದಟ್ಸ್ ಎ ಡಿಫ್ರೆಂಟ್ ಫೀಲಿಂಗ್, ಸ್ಪೆಷಲ್ ಫೀಲಿಂಗ್ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ಅಣ್ಣ, ತಂಗಿ, ಅಕ್ಕ, ತಮ್ಮ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಪೂಜೆ ಕೂಡ ಶುರು ಮಾಡಬೇಕು. ಅದಾದಮೇಲೆ ಒಂದು ಚಿಕ್ಕದಾಗಿ ಸ್ನ್ಯಾಕ್ಸ್ಗಳನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆ ವೆಕೇಷನ್ ಅನ್ನೋ ಮೂಡೇ ಒಂದು ರೀತಿ ಖುಷಿ ಅನಿಸುತ್ತೆ, ಇನ್ನೂ ಹೆಚ್ಚೆಚ್ಚು ಮಾಡಬೇಕು ಅಂತ. ಯೂಶ್ವಲಿ ನನಗೆ ಡಿಫ್ರೆಂಟಾಗಿ ರೆಸಿಪೀಸ್ನ ಟ್ರೈ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಬರ್ತಾನೆ ಬಂದು ತೊಗೊಂಡು ಬಂದೀನಿ. ಸೊ ಬರ್ಗರ್ ಏನಾದರೂ ಮಾಡೋಣ ಅಂತ ಹೇಳಿ ನೋಡೋಣ ಹೇಗೆ ಬರುತ್ತೆ ಅದು ರೆಸಿಪಿ ಅಂತ ಹೇಳಿ. ಸೊ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ನನ್ನ ಚಾನಲಲ್ಲಿ ವರ್ಕಿಂಗ್ ವುಮೆನ್ ಬ್ಲಾಗ್ಸ್ ನೋಡೋದಕ್ಕೆ ಸಿಗುತ್ತೆ. ಐ ಹೋಪ್ ಈ ಎಲ್ಲ ಬ್ಲಾಗ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಾಯ್ ಬಾಯ್. ಅಲ್ಲ, ಯು ಹ್ಯಾವ್ ಟು ಸ್ಟಿಲ್ ಸ್ಟಾರ್ಟ್. ಓಕೆ, ಫಿಶ್ಗೆ ಹೋಗು, ಊಟ ಹಾಕೋಗು, ಬಾ ಕಮ್. ಮೇಲಿದೆ, ಬಾ. ಹ್ಞೂ, ಅಲ್ಲಿದೆ, ತಗೋ, ಹಾಕು ಫಿಶ್ಗೆ. ಟೂ ಕಾಳಷ್ಟೇ ಹಾಕು. ಸಾಕು 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 ಸಾಕು. ಕ್ಲೋಸ್ ಇಟ್. ಅಲ್ಲೇ ಇಟ್ಬಿಡು. ಇನ್ನು ಈ ವಿಡಿಯೋನ ಶುರು ಮಾಡೋ ಮುಂಚೆ ಹೇಳಿದ್ದೆ, ಇವತ್ತಿನ ದಿವಸ ತುಂಬಾ ಸ್ಪೆಷಲ್. ಇನ್ನು ಇವತ್ತಿನ ದಿವಸ ಪೌರ್ಣಮಿ ಕೂಡ ಆಗಿದೆ, ಹಾಗೂ ಇವತ್ತು ರಕ್ಷಾಬಂಧನ್ ಕೂಡ ಆಚರಿಸ್ತೀವಿ ಅಂತ ಹೇಳಿ. ಇನ್ನು ತುಂಬ ಜನ ಈ ರಕ್ಷಾಬಂಧನ್ನ ಆಚರಿಸ್ತಾರೆ, ಬಟ್ ಇದರ ಹಿಂದಿನ ನಮ್ಮ ಧಾರ್ಮಿಕ ಕಥೆ ಏನು ಅಥವಾ ಇದ್ರ ಹಿಂದಿನ ಆಚರಣೆಗಳು ಏನು ಅನ್ನೋದನ್ನು ಕೂಡ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಗೊತ್ತಿರೋದಿಲ್ಲ. ಬಟ್ ಇವತ್ತು ಯಾಕೆ ನಾವು ಈ ರಕ್ಷಾಬಂಧನ್ನ ಆಚರಣೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಪುಟ್ಟದಾದಂಥ ಕಥೆ ಇದೆ. ಆ ಕಥೆನ ಹೇಳ್ತಾ ಇವತ್ತಿನ ಪೂಜೆ ಮಾಡೋಣ. ಇನ್ನು ಕೃಷ್ಣ ಹಾಗೂ ದ್ರೌಪದಿಯ ಕಥೆ ಯಾರಿಗೆ ತಾನೇ ಗೊತ್ತಿಲ್ಲ. ದ್ರೌಪದಿ ಬಂದು ಪಾಂಡವರ ಹೆಂಡತಿ, ಹಾಗೂ ಕೃಷ್ಣ ಬಂದು ಎಲ್ಲವನ್ನು ನಡೆಸಿಕೊಟ್ಟಂಥ ಸಾರಥಿ ಅಂತಲೇ ಹೇಳ್ಬೋದು. ಇನ್ನು ಒಂದು ಪುರಾಣದ ಕಥೆ ಹೇಳುತ್ತೆ, ಕೃಷ್ಣ ಕಬ್ಬಿನ ಜಲ್ಲೆಯನ್ನು ಕತ್ತರಿಸಬೇಕಾದಾಗ ತನ್ನ ಕಿರುಬೆರಳನ್ನು ಕತ್ತರಿಸ್ಕೊಂಡು ಬಿಡ್ತಾನಂತೆ. ಇದನ್ನು ನೋಡಿದಂತೆ ರುಕ್ಮಿಣಿ ಬಹಳಷ್ಟು ಗಾಬರಿಗೊಂಡು ಎಲ್ಲರಿಗೂ ಇದಕ್ಕೆ ಔಷಧ ತಗೊಂಬರೋದಕ್ಕೆ ಕಳಿಸ್ಬಿಡ್ತಾಳೆ. ಇನ್ನು ಆ ಒಂದು ಸಮಯದಲ್ಲಿ ದ್ರೌಪದಿ ತನ್ನ ಸೀರೆಯಿಂದ ಒಂದು ಬಟ್ಟೆಯನ್ನು ತೆಗೆದು ಶ್ರೀಕೃಷ್ಣನ ಕಿರುಬೆರಳಿಗೆ ಈ ಒಂದು ರಕ್ತಸ್ರಾವವನ್ನು ನಿಲ್ಲಿಸೋದಕ್ಕೆ ಕಟ್ಟಿಬಿಡ್ತಾಳೆ. ಈ ಸಮಯದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನು, ನಿನಗೆ ಯಾವುದೇ ಕಷ್ಟ ಬರೋದಕ್ಕೆ ಬಿಡೋದಿಲ್ಲ, ನಿನಗೆ ರಕ್ಷಣೆಯಾಗಿ ನಾನು ನಿಲ್ತೀನಿ ಅಂತ ಹೇಳುವಂಥ ದಿವಸನೇ ಈ ಒಂದು ರಕ್ಷಾಬಂಧನ್ ಅಂತಲೇ ಹೇಳ್ಬೋದು. ಇನ್ನು ಇದು ಪುಟ್ಟದಾದಂಥ ಒಂದು ಕಥೆ ಇದೆ. ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ಕಥೆಗಳಿದೆ ರಕ್ಷಾಬಂಧನ್ ಬಗ್ಗೆ ಹೇಳೋದಕ್ಕೆ, ಬಟ್ ಈ ಒಂದು ಪುಟ್ಟ ಕತೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಒಂದು ಪುಟ್ಟ ಕಥೆಯಿಂದ ನಮಗೆ ಗೊತ್ತಾಗುತ್ತೆ, ನಮ್ಮ ಸಹೋದರ ಸಹೋದರಿಯರು ಯಾವುದೇ ಒಂದು ಕಷ್ಟದಲ್ಲಿದ್ದರೂ ನಾವು ಅವರಿಗೆ ಸಹಕಾರ ಕೊಡಬೇಕು, ಹಾಗೂ ಯಾವಾಗಲೂ ಅವರ ರಕ್ಷಣೆಗೆ ನಿಲ್ಲಬೇಕು ಅನ್ನೋಂಥದ್ದು ಒಂದು ಪುಟ್ಟ ಪಾಠ ಅಂತಲೇ ಹೇಳ್ಬೋದು. ಇನ್ನು ದೇವ್ರ ಪೂಜೆ ಎಲ್ಲ ಮುಗೀತು, ಇನ್ನು ಅನ್ನಕ್ಕೆ ಇಟ್ಟಿದ್ದೆ. ಅನ್ನದ ಕುಕ್ಕರ್ ಸ್ವಲ್ಪ ನೀರು ಜಾಸ್ತಿ ಇಟ್ಟಿದ್ದರಿಂದ ಎಲ್ಲ ಆಚೆ ಚೆಲ್ಲಿತ್ತು, ಒನ್ ಟು ಡಬಲ್ ಕೆಲಸ ಆಗೋಗ್ಬಿಟ್ಟಿತ್ತು ಅಂತಲೇ
ಅಂತಲೇ ಹೇಳ್ಬೋದು. ಬಟ್ ಹಾಗೆ ಅದನ್ನು ಬಿಟ್ಟು ಅಡುಗೆ ಮಾಡೋಕ್ಕೂ ಮನಸ್ಸಿಲ್ಲ, ಈ ಕಡೆ ಮಾಡೋದಕ್ಕೂ ಮನಸ್ಸಿಲ್ಲ. ಬೇಗ ಒಂದು ಸ್ವಲ್ಪ ನಾನು ಬರ್ಗರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬರ್ಗರ್ ಮಾಡಲಿಕ್ಕೆ ನಿಜವಾಗ್ಲೂ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇನ್ನು ಪೊಟ್ಯಾಟೋ ಎಲ್ಲ ಬೇಯಿಸ್ಕೊಂಡು ಕಟ್ಲೆಟ್ ಮಾಡಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಸರಿ ಆಯಿತು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಮೈಂಡ್ ಪ್ರಿಪೇರ್ ಮಾಡ್ಕೊತ ಇದ್ದೆ. ಬಿಕಾಸ್ ಒಂದಾದಮೇಲೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಕೆಲಸ ಸಿಕ್ತು ಅಂತಂದರೆ ಇನ್ನೇನಾದರೂ ಮಾಡಬೇಕು ಅಂತ ಇದ್ದಾಗ ಸೊ ತುಂಬ ಕ್ವಿಕ್ಕಾಗಿ ಆಲ್ಟರ್ನೇಟಾಗಿ ಏನು ಮಾಡ್ಕೋಬೋದು ಅಂತ ಯೋಚನೆ ಮಾಡೋದೇ ಜಾಸ್ತಿ ಆಗೋಗಿರುತ್ತೆ. ಇನ್ನು ಸ್ನ್ಯಾಕ್ಸ್ ಟೈಮಿಗೆ ಸ್ನ್ಯಾಕ್ಸ್ ತಿನ್ನಬೇಕು, ಇಲ್ಲ ಅಂತಂದರೆ ತುಂಬ ಲೇಟಾಗಿ ಬಿಡ್ತು ಅಂದರೆ ಊಟ ಸ್ಕಿಪ್ ಮಾಡಿ ಸ್ನ್ಯಾಕ್ಸ್ ತಿಂದೆ ಮಲ್ಕೊಡೋ ಥರ ಆಗೋಗ್ಬಿಡುತ್ತೆ. ಮತ್ತು ಮಧ್ಯರಾತ್ರಿ ಯಾವಾಗಲಾದರೂ ಹೊಟ್ಟೆ ಚುರುಚುರು ಅನ್ನೋಕ್ಕೆ ಶುರು ಆಗೋಗ್ಬಿಡುತ್ತೆ. ಎಷ್ಟು ಸತಿ ಆ ರೀತಿ ಆಗಿದೆ, ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ತೀರಾ ಲೇಟ್ ಮಾಡಿಕೊಂಡು 8 ಗಂಟೆಗೆಲ್ಲ ತಿಂದುಬಿಟ್ರೆ ಅದಾದಮೇಲೆ ಏನೂ ಊಟ ಮಾಡಬೇಕು ಅಂತ ಅನಿಸಲ್ಲ. ಮಧ್ಯರಾತ್ರಿನಲ್ಲಿ ಎದ್ದು ಹೊಟ್ಟೆ ಚುರುಚುರು ಅನ್ನೋಕ್ಕೆ ಶುರು ಆಗಿಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ಕ್ರೇವಿಂಗ್ಸ್ ಆದಾಗ ಹೋಗಿ ಇನ್ನೇನು ಹುಡ್ಕೋದು ಅಂತ ಹೇಳಿ ಬೆಳಗ್ಗೆ ಹೊತ್ತು ಹಾಗೆ ಬೆಳಗ್ಗೆ ತನಕನೂ ಹಾಗೆ ಉಪವಾಸ ಮಲಗಿರುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ಯಾಂಡ್ವಿಚ್ ಅಂತೂ ತುಂಬ ಬೇಗನೆ ಆಗುತ್ತೆ, ಯಾವುದೇ ರೀತಿ ಕಟ್ಲೆಟ್ ಇದಕ್ಕೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇರುವಂಥ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ನಾನು ಸಿಂಪಲ್ಲಾಗಿ ಒಂದು ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಎಷ್ಟೋ ಸತಿ ಮೈಂಡಲ್ಲಿ ಏನೇನೋ ಪ್ಲ್ಯಾನ್ಸ್ ಇರುತ್ತೆ, ಬಟ್ ಆ ಪ್ಲ್ಯಾನ್ಸ್ ಎಲ್ಲ ಈ ರೀತಿ ಕೆಲವು ಸತಿ ಚೇಂಜ್ ಆಗೋಗ್ಬಿಡುತ್ತೆ. ಕೆಲವು ಸತಿ ಟೈಮ್ ಇರ್ಬೋದು ಅಥವಾ ಇನ್ನೇನೋ ಮಾಡಬೇಕು ಅಂದ್ಕೊಂಡು ಮತ್ತೊಂದೇನೋ ಮಾಡಿರ್ತೀವಿ. ಬಟ್ ದಟ್ಸ್ ಓಕೆ ಅಂತ ಅನಿಸುತ್ತೆ. ಭೈರವ್ ಅಮ್ಮ ನನಗೆ ಬರ್ಗರ್ ಅಲ್ವಾ, ನೀನು ಬೇರೆ ಏನೋ ಮಾಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಿದ್ದ. ಬಟ್ ಅದಾದಮೇಲೆ ಸರಿ ಓಕೆ ಸ್ಯಾಂಡ್ವಿಚೇ ಮಾಡು ಅಂತ ಹೇಳ್ದ. ಇನ್ನು ಸ್ಯಾಂಡ್ವಿಚ್ ಮಾಡಲಿಕ್ಕೆ ನಾನಿಲ್ಲಿ ಬರೀ 3 ಪದಾರ್ಥ ಬಳಸ್ತಾ ಇದ್ದೀನಿ. ಒಂದು ಬಂದು ಸೌತೆಕಾಯಿ, ಅದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೊಳ್ತೀನಿ. ಸೌತೆಕಾಯಿ ಮತ್ತು ಈರುಳ್ಳಿನೇ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಸ್ವೀಟ್ ಕಾರ್ನ್ ಕೂಡ ನೆನೆ ತಂದಿದ್ದಿತ್ತು, ಅದನ್ನೆಲ್ಲ ಬಿಡಿಸಿ ಇಟ್ಟು ನೆನೆ ಸ್ನ್ಯಾಕ್ಸ್ಗೆ ಸ್ವೀಟ್ ಕಾರ್ನ್ ಮಸಾಲ ಸ್ವೀಟ್ ಕಾರ್ನ್ ಏನು ಬರುತ್ತೆ ಅದನ್ನು ಮಾಡ್ಕೊಂಡಿದ್ವಿ. ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅದನ್ನು ಇವತ್ತು ಒಂದು ಸ್ವಲ್ಪ ಬೇಯಿಸ್ಕೊಂಡು ಹಾಕ್ಕೊಳ್ಳೋಣ ಅಂತ ಹೇಳಿ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಸ್ವೀಟ್ ಕಾರ್ನ ತಿನ್ನುವಂಥದ್ದು. ಇದಕ್ಕೆ ಒಂದು ಸ್ವಲ್ಪ ಬೆಂದಾದಮೇಲೆ ಉಪ್ಪು ಖಾರ ಅದ್ರ ಜೊತೆ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ವಾವ್ ಅಂತ ಅನಿಸುತ್ತೆ. ಇದಕ್ಕೆ ಬಿಟ್ಟು ಬೇರೆ ಏನು ಸ್ನ್ಯಾಕ್ಸೇ ಬೇಡ ಅಂತ ಅಂದ್ಕೋತೀನಿ. ಕಾಫಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಸೌತೆಕಾಯಿನ ನಾನು ಹೀಗೆ ಉದ್ದುದ್ದಕ್ಕೆ ಹೆಚ್ಚಿ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಉದುರಿಸ್ಬಿಟ್ಟು ತಿನ್ನೋದಕ್ಕೆ ಬಹಳನೇ ರುಚಿಯಾಗಿ ಇರುತ್ತೆ. ಇನ್ಫ್ಯಾಕ್ಟ್ ಬೈರೋಗೆ ಕೂಡ ಇದು ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಯು ಲೈಕ್ ಇಟ್ ನೌ ಟೇಕ್ ಇಟ್ Take one. One table. Right hand. Eat it. Right hand. How's it? You like it? Okay. You're writing? Okay. ಜೋಳನ ಬೇಯೋಕ್ಕಿಟ್ಟಿದ್ದೆ, ಅದು ಬೇಯೋಕ್ಕೆ ಇನ್ನೊಂದು 5 ನಿಮಿಷ ಏನಾದರೂ ಬೇಕು. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಟಿವಿನಾದರೂ ನೋಡೋಣ. ಒಂಥರ ಬೋರ್ ಹತ್ತೋಗುತ್ತೆ, ನಾನು ಆಗಲೇ ಹೇಳ್ದಂಗೆ ವೆಕೇಷನ್ ಮೂಡಲ್ಲಿ ಇದ್ದೀನಿ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ತಾಯಿಲ್ಲ. ಜಸ್ಟ್ ಒಂದು ರೀತಿ ಎಂಟರ್ಟೈನ್ಮೆಂಟ್, ಚೆನ್ನಾಗಿ ಊಟ ಮಾಡಿಕೊಂಡು ಟೇಸ್ಟಿ ಫುಡ್ ತಿನ್ನಬೇಕು ಅನ್ನೋದಷ್ಟೇ ಇದೆ ಮೈಂಡಲ್ಲಿ ಸದ್ಯಕ್ಕೆ. ಸೊ ಹಾಗಾಗಿ ಒಂದು ಸ್ವಲ್ಪ ಸೀರಿಯಲ್ಗಳಿರುತ್ತೆ. ನಾನು ಯೂಶ್ವಲಿ ಇದನ್ನು ಫಾಲೋ ಮಾಡಲ್ಲ, ಸುಮ್ಮನೆ ಹಾಗೆ ನೋಡೋದು ತುಂಬ ಕಲರ್ಫುಲ್ಲಾಗಿ ತುಂಬ ಎಂಟರ್ಟೈನಿಂಗ್ ಆಗಿ ಅನಿಸುತ್ತೆ. ಆ್ಯಂಡ್ ಸೊ ಹಾಗಾಗಿ ಸುಮ್ಮನೆ ಅದನ್ನು ಪ್ಲೇ ಮಾಡಿ ಬಿಟ್ಬಿಟ್ಟಿರ್ತೀನಿ, ಸೊ ದಟ್ ಹಾಗೆ ಕೇಳ್ತಾ ಯಾವಾಗಲಾದರೂ ಕಾಮಿಡಿ ಸೀನ್ ಏನಾದರೂ ಬಂತು ಅಂತಂದರೆ ಅದನ್ನು ಎಂಜಾಯ್ ಮಾಡೋದಷ್ಟೆ. ಡೆಡಿಕೇಟೆಡಾಗಿ ಕುತ್ಕೊಂಡು ಯಾವುದೇ ರೀತಿ ಸೀರೀಸ್ ಆಗಲಿ ಮೂವಿ ನೋಡೋದು ತುಂಬಾ ಕಮ್ಮಿ. ನಾವು ಯಾವತ್ತಾದರೂ ಒಂದು ದಿವಸ ಸ್ಯಾಟರ್ಡೆ ಸಂಡೇ ಅಂತ ಅಂದರೆ ಐದರ್ ಪ್ರೈಮಲ್ ಆಗಿರ್ಬೋದು ಅಥವಾ ಊಟಲ್ ಆಗಿರ್ಬೋದು ಆ ರೀತಿ ಡಿಫ್ರೆಂಟಾಗಿ ಮೂವೀಸ್ನ ನೋಡ್ತೀವಿ. ಅದು ಒಂದೊಂದು ಸತಿ ತುಂಬ ಅಡಿಕ್ಟ್ ಆಗಿಬಿಟ್ರೆ ಆಲ್ಮೋಸ್ಟ್ 1 ಗಂಟೆ 2 ಗಂಟೆ ರಾತ್ರಿ ತನಕ ಸ್ಯಾಟರ್ಡೆ ಸಂಡೆ ಕುತ್ಕೊಂಡು ನೋಡಿದ್ದು ಇದೆ. ಮಧ್ಯರಾತ್ರಿ ಎದ್ದು ಏನಾದರೂ ತಿನ್ನಕ್ಕೆ ಮಾಡ್ಕೊಂಡ್ಬಿಟ್ಟು ಮಾಡುವಂಥದ್ದು. ಬಟ್ ಯೂಶ್ವಲ್ ರೆಗ್ಯುಲರ್ ಡೇಸಲ್ಲಿ ಅಷ್ಟು ಟಿ ವಿ ಅಡಿಕ್ಷನ್ಸ್ ಆಗಲಿ ಆ ಥರದ್ದೇನೂ ಇಲ್ಲ. ಬಿಕಾಸ್ ಮನೆಗೆ ಬಂದು ಒಂದಷ್ಟು ಕೆಲಸ ಮಾಡೋದರಲ್ಲೇ ಆಗೋಗ್ಬಿಟ್ಟಿರುತ್ತೆ. ಇನ್ನೂ ಕೆಲವು ಸತಿ ಮನೆಗೆ ಬಂದು ಇನ್ನೂ ಆಫೀಸ್ ಕೆಲಸ ಕೂಡ ಎಷ್ಟೊಂದು ಮಾಡೋದಿರುತ್ತೆ. ಸೊ ಹಾಗಾಗಿ ಅಷ್ಟು ಸೀರಿಯಲ್ಸ್ ಆಗಲಿ ಯಾವುದಕ್ಕೂ ಅಷ್ಟು ಅಡಿಕ್ಷನ್ಸ್ ಇಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಅದ್ರ ಬದಲು ನಾನು ಯೂಟ್ಯೂಬ್ ವೀಡಿಯೋಸ್ನ ನೋಡ್ತೀನಿ. ಸೊ ದಿಸ್ ಇಸ್ ಮೈ ರೆಗ್ಯುಲರ್ ಈವ್ನಿಂಗ್ ರೊಟೀನ್ ಅಂತ ಹೇಳ್ಬೋದು. ಒಂದಷ್ಟು ಐಡಿಯಾಸ್ ಅಥವಾ ರೆಸಿಪೀಸ್ ಇರ್ಬೋದು, ಅದನ್ನು ನೋಡಿ ಕಲ್ತ್ಕೊಳ್ಳೋದಕ್ಕೆ ನನಗೆ ಬಹಳ ಇಷ್ಟ ಆಗುತ್ತೆ. ಇನ್ನು ಒಂದು 5-10 ನಿಮಿಷ ಆದಮೇಲೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಅದಾದಮೇಲೆ ಅಷ್ಟೊತ್ತಿಗೆ ಜೋಳ ಕೂಡ ಚೆನ್ನಾಗಿ ಬೆಂದಿತ್ತು. ಆ್ಯಂಡ್ ಅದನ್ನು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಸೊ ಇದಕ್ಕೆ ನಾನು ಇಲ್ಲಿ ಬಳಸ್ಕೊಂಡಿರುವಂಥದ್ದು ಈರುಳ್ಳಿ, ಸೌತೆಕಾಯಿ ಹಾಗೂ ಸ್ವೀಟ್ ಕಾರ್ನ್ ಸ್ವಲ್ಪ ತಣ್ಣಗಾಗಲಿ ಅಂತ.
ಇನ್ನು ಇದು ಜಾಸ್ತಿನೇ ಬೇಯಿಸಿದ್ರಿಂದ ಒಂದು ಸ್ವಲ್ಪ ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ಉಪ್ಪಿನ ಪುಡಿ ಖಾರದ ಪುಡಿ ಒಂದು ಸ್ವಲ್ಪ ಆ್ಯಂಡ್ ಅದ್ರ ಜೊತೆಗೆ ತುಪ್ಪ ಕೂಡ ಬಳಸ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಒಂದು ಒಳ್ಳೆ ಅರೋಮಾ ಬರುತ್ತೆ. ಆ್ಯಂಡ್ ಈ ಒಂದು ಮಸಾಲೆ ಕಾರ್ನ್ ಅಂತೂ ನನಗೆ ತುಂಬಾ ಇಷ್ಟ ಆಗುತ್ತೆ. ರೋಡ್ ಸೈಡಲ್ಲೆಲ್ಲ ಕಾರ್ನ್ ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ಡಿಟ್ಟು ಅದೇ ರೀತಿ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ, ವೆರಿ ಸಿಂಪಲ್, ತುಂಬ ಕ್ವಿಕ್ಕಾಗಿ ಆಗುತ್ತೆ ಆ್ಯಂಡ್ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಆ್ಯಂಡ್ ಅಷ್ಟೇ ಹೆಲ್ದಿ ಕೂಡ. ಸೊ ಫೈಬ್ರಸ್ ತುಂಬಿರುವಂಥ ಈ ಒಂದು ಸ್ವೀಟ್ ಕಾರ್ನ್ ಕೂಡ ನನಗೆ ಬಹಳ ಇಷ್ಟ ಆಗುತ್ತೆ. ಸೊ ಈ ರೀತಿ ಸಿಂಪಲಾಗಿ ಸ್ನ್ಯಾಕ್ಸ್ ಮಾಡುವಂಥದ್ದು ಒಂದು ರೀತಿ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಏನೋ ಬೈರವ್ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಏನೋ ಬರ್ಕೊಂಡು ಕೂತಿದ್ದಾನೆ, ಅವನಿಗೂ ಕೂಡ ಈ ರೀತಿ ಸಿಂಪಲಾಗಿ ಕಾರ್ನ್ ಮಾಡ್ಕೊಡೋದು ಅವನಿಗೂ ಇಷ್ಟ ಆಗುತ್ತೆ. ಅವನು ಇಷ್ಟಪಟ್ಟು ತಿಂತಾನೆ ಆ್ಯಂಡ್ ಇನ್ಫ್ಯಾಕ್ಟ್ ನನಗೂ ಕೂಡ ಬಹಳ ಇಷ್ಟ. ಆ್ಯಕ್ಚುಲಿ ಭೈರವ್ಗೆ ವೆರೈಟೀಸ್ ಏನಾದರೂ ಮಾಡಿಕೊಡ್ತಾ ಇರಬೇಕು. ಯೂಶ್ವಲಿ ಭೈರವ್ ತುಂಬ ನೋಡಿದವರೆಲ್ಲ ಅದೇ ಹೇಳ್ತಾರೆ, ಸಿಕ್ಕಾಬಿಟ್ಟೆ ಸಣ್ಣ ಇದ್ದಾನೆ ಸಣ್ಣ ಇದ್ದಾನೆ ಅಂತ. ಬಟ್ ಡಾಕ್ಟ್ರಿಗೆ ಅದೇ ಹೇಳಿದ್ರೆ ಇಲ್ಲ, ಅವನ ವೆಯ್ಟಿಗೆ ಅವನು ಕರೆಕ್ಟಾಗಿದ್ದಾನೆ, ಅವನ ಹೈಟ್ಗೆ ತುಂಬ ಓವರ್ ವೆಯ್ಟ್ ಅಥವಾ ಅಂಡರ್ ವೆಯ್ಟ್ ಅಂತ ಏನಿಲ್ಲ, ಒಂದು ನಾರ್ಮಲ್ ವೆಯ್ಟ್ನ ಮ್ಯಾನೇಜ್ ಮಾಡ್ತಿದ್ದಾನೆ ಅಂತ. ಬಟ್ ಆದರೂ ಇರುತ್ತಲ್ಲ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗಲಿ ವೆಯ್ಟ್ ಗೇನ್ ಆಗಲಿ ಅಂತ. ಸೊ ಆ ರೀತಿ ಮನೇಲಿ ಇದ್ದಷ್ಟು ನಾನು ಫಸ್ಟ್ ಟ್ರೈ ಮಾಡುವಂಥದ್ದು ಭೈರವ್ಗೆ ಏನಾದರೂ ಟೇಸ್ಟಿಯಾಗಿ ಅಥವಾ ಅವನಿಗೆ ಇಷ್ಟ ಆಗುವಂಥದ್ದನ್ನು ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಸ್ವೀಟ್ ಕಾರ್ನ್ ಎಲ್ಲ ಆಯಿತು ಆ್ಯಂಡ್ ಇದಕ್ಕೆ ಹಾಕಿದಂಥ ಕಾರ್ನ್ ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಸೊ ಅದಕ್ಕೆ ನಾನೊಂದು ಸ್ವಲ್ಪ ಮಯೋಸಿನ್ ಹಾಕಿದ್ದೀನಿ, ಸೊ ದ್ಯಾಟ್ ಒಂದೊಳ್ಳೆ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಟೇಸ್ಟ್ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಕೂಡ ಬಳಸಿದ್ದೀನಿ ಆ್ಯಂಡ್ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಸ್ಟಫಿಂಗ್ ಅಂತೂ ರೆಡಿ ಆಗಿಬಿಡುತ್ತೆ. ಇದಕ್ಕೆ ನಾನು ಬ್ರೆಡ್ ಯಾವುದೇ ರೀತಿ ಟೋಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋದಿಲ್ಲ, ಟೋಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೂ ಕೂಡ ಬಹಳ ರುಚಿಯಾಗಿ ಇರುತ್ತೆ ಆ್ಯಂಡ್ ಸ್ಟಫಿಂಗ್ ಕೂಡ ನೀಟಾಗಿ ಕೂರುತ್ತೆ. ಬಟ್ ಆದರೆ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ನಾನು ಆಗಲೇ ಹೇಳ್ದಂಗೆ ಊಟ ಟೈಮ್ ಅಷ್ಟೊತ್ತಿಗೆ ಇದನ್ನು ತಿನ್ನಬೇಕಿತ್ತು, ಇಲ್ಲಾಂತಂದರೆ ತೀರಾ ಲೇಟಾಗಿಬಿಟ್ರೆ ಊಟ ಸ್ಕಿಪ್ ಮಾಡಿಬಿಡ್ತಾನೆ ಬೈರೋ ಕೂಡ ಆ್ಯಂಡ್ ನನಗೂ ಕೂಡ ಏನೋ ತಿನ್ನಬೇಕು ಅನಿಸಲ್ಲ, ಹಾಗೆ ಮಲಗಿಬಿಡ್ತೀವಿ ಅಂತ ಹೇಳಿ ಹಾಗೆ ಪ್ಲೇನ್ ಬ್ರೆಡ್ಗೆ ನಾನು ಸ್ಟಫಿಂಗ್ನ ಫಿಲ್ ಮಾಡಿಬಿಟ್ಟು ಸ್ಯಾಂಡ್ವಿಚ್ನ ತಿಂದ್ವಿ. ತುಂಬಾ ಚೆನ್ನಾಗಿತ್ತು, ನೀವು ಕೂಡ ಖಂಡಿತ ಒಂದ್ಸತಿ ಟ್ರೈ ಮಾಡಿ, ಬಹಳ ಇಷ್ಟ ಆಗುತ್ತೆ. ತುಂಬಾ ಸಿಂಪಲ್, ಜಸ್ಟ್ 3 ಇಂಗ್ರೀಡಿಯೆಂಟ್ಸ್. ಇದಕ್ಕೆ ನೀವು ಬೇಕು ಅಂತಂದರೆ ಕ್ಯಾಪ್ಸಿಕಮ್, ಕ್ಯಾರೆಟ್ ಇದೆಲ್ಲನೂ ಬಳಸ್ಕೋಬೋದು, ಬಹಳ ರುಚಿಯಾಗಿರುತ್ತೆ, ಯಾವುದೇ ರೀತಿ ಬೇಯಿಸಬೇಕು ಅಂತ ಅನಿಸೋದಿಲ್ಲ. ಇನ್ಫ್ಯಾಕ್ಟ್ ಕ್ಯಾಪ್ಸಿಕಮ್ ಕೂಡ ಯಾವುದೇ ರೀತಿ ಖಾರ ಇರೋದಿಲ್ಲ, ಚೆನ್ನಾಗಿ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಬಿಟ್ರೆ ಬಹಳ ರುಚಿಯಾಗಿ ಇರುತ್ತೆ. ಇನ್ಫ್ಯಾಕ್ಟ್ ನಾವು ಪಿಜ್ಜಾ ಮೇಲೆ ಟಾಪಿಂಗ್ಸ್ ಏನು ಕೊಟ್ಟಿರ್ತಾರೆ ಅದು ಕೂಡ ಕಂಪ್ಲೀಟ್ಲಿ ಕುಕ್ ಆಗಿರೋದಿಲ್ಲ ಅಲ್ಲ, ಸೊ ಅದು ಕೂಡ ತುಂಬ ಟೇಸ್ಟಿಯಾಗೇ ಇರುತ್ತೆ. ಸೊ ಅದೇ ರೀತಿ ಇದು ಕೂಡ ಬಹಳ ಚೆನ್ನಾಗಿರುತ್ತೆ. ಇನ್ನು ಸ್ಟಫಿಂಗ್ ಅಂತೂ ನಾನು ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೆ, ಸೊ ನಿಮಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಅದು ಕೂಡ ಮಾಡ್ಕೋಬೋದು ನೀವು. ಸೊ ಕಂಪ್ಲೀಟ್ಲಿ ಟೇಸ್ಟಿಯಾಗಿರುವಂಥ ಒಂದು ಕ್ವಿಕ್ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಎಷ್ಟು ಬೇಗ ಆಗೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಒಂದು ಸ್ವಲ್ಪ ಕ್ಲೀನಿಂಗು ಮತ್ತು ತರಕಾರಿ ಹೆಚ್ಚಿದಂಥದ್ದು ಎಲ್ಲ ವೇಸ್ಟ್ಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗೇ ಬಿಡುತ್ತೆ, ಎಷ್ಟು ಬೇಗ ಮಾಡಬೇಕು ಅಂದ್ರೂ. ಬಟ್ ಇಟ್ಸ್ ಓಕೆ, ಒಂದು ಸ್ವಲ್ಪ ಟೈಮ್ ಆ್ಯಂಡ್ ಎಫರ್ಟ್ ಹಾಕಿ ಮನೆಯಲ್ಲಿ ರುಚಿ ರುಚಿಯಾಗಿ ತಿನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಅಷ್ಟೇ ಹೆಲ್ದಿಯಾಗೂ ಕೂಡ ಇರುತ್ತೆ, ಹೈಜೀನಾಗೂ ಇರುತ್ತೆ, ನಮ್ಮ ಕೈಯಾರೆ ಮಾಡಿ ತಿನ್ನುವಂಥದ್ದೇ ಬೇರೆ ಖುಷಿ ಅಂತಲೇ ಹೇಳ್ಬೋದು. ಇನ್ನು ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡು ಬಂದು ಭೈರವ್ ಸ್ವಲ್ಪ ಸೌತೆಕಾಯಿ ಮತ್ತು ಸ್ವೀಟ್ ಕಾರ್ನ್ ಕೂಡ ತಿಂದಿದ್ದರಿಂದ ಸ್ಯಾಂಡ್ವಿಚ್ ಬೇಡ ಬೇಡ ಅಂತಿದ್ದ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವನು ಸ್ಯಾಂಡ್ವಿಚ್ ಕೂಡ ತಿಂದು ಸರಿ ಆಯಿತು ಅಂದ್ಬಿಟ್ಟು ಅವನೇನೋ ಬರ್ಕೊಳ್ತಾ ಇದ್ದ. ನನಗೊಂದು ಸ್ವಲ್ಪ ಕೆಲಸ ಆಯಿತು ಇನ್ನು ಆಫೀಸ್ದು, ಅದು ಮುಗಿಲಾರದ ಕತೆ, ಬ್ಯಾಕ್ ಆಫ್ ಮೈ ಮೈಂಡ್ ಅದು ಓಡ್ತಾನೇ ಇರುತ್ತೆ, ಏನಾದರೂ ಒಂದು ಓದಬೇಕು ಅಥವಾ ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ಅದನ್ನೊಂದು ಚೂರು ಮಾಡ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡಿದೆ. ತಿಂದಿದ್ದೆ, ಹೊಟ್ಟೆ ಕೂಡ ತುಂಬಿತ್ತು. ಸೊ ಒಂದು ಸ್ವಲ್ಪ ಏನಾದರೂ ಪ್ರೊಡಕ್ಟಿವ್ ಆಗಿ ಮಾಡೋಣ ಅಂತ ಹೇಳಿ, ಬಿಕಾಸ್ ಮತ್ತೆ ಇನ್ನು ವೆಕೇಷನ್ ಅಂತ ಶುರು ಆಗಿಬಿಟ್ರೆ ಗೊತ್ತಿಲ್ಲ ಹೇಗೆ ನನ್ನ ಟೈಮ್ ಹೋಗುತ್ತೆ ಅಂತ. ಬಿಕಾಸ್ ವೆಕೇಷನಲ್ಲೂ ಕೂಡ ಒಂದಷ್ಟು ನಮಗೆ ಪ್ರಿಪೇರ್ ಆಗುವಂಥದ್ದಿರುತ್ತೆ, ಕ್ಲಾಸಸ್ಗೆ ಪ್ರಿಪೇರ್ ಆಗುವಂಥದ್ದಿರುತ್ತೆ, ಹೊಸದು ನಾವೇನಾದರೂ ಕಲಿಯುವಂಥದ್ದಿರುತ್ತೆ, ಕ್ರಿಯೇಟಿವ್ ಆಗಿ ಥಿಂಕಿಂಗ್ ಮಾಡುವಂಥದ್ದಿರುತ್ತೆ. ಸೊ ಹಾಗಾಗಿ ಅದಕ್ಕೂ ಕೂಡ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಸೊ ಪ್ರಾಬಬ್ಲಿ ಒಂದು 20-30% ಆಫ್ ಮೈ ಹಾಲಿಡೇ ಅಂತ ನಾನೇನು ಕರಿತೀನಿ, ಅದು ಒಂದು ಸ್ವಲ್ಪ ಹೊಸ ವಿಷಯಗಳು ಕಲ್ತ್ಕೊಳ್ಳೋವಂಥದ್ದು, ಹೊಸ ಟೆಕ್ನಾಲಜಿ ಬಗ್ಗೆ ಕಲ್ತ್ಕೊಳ್ಳೋವಂಥದ್ದೇ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಎಸ್, ಇದೆಲ್ಲ ಮಾಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರೋಣ ಒಂಚೂರು ಗಾಳಿಗೆ ಅಂತ ಅನ್ನಿಸ್ತು. ಬಿಕಾಸ್ ಸಂಜೆ ಬಂದಿದ್ದು ಹೊರಗಡೆ ಹೋಗೇ ಇಲ್ಲ, ಬೈರೋ ಕೂಡ ಹೋಗೋಣ ಹೋಗೋಣ ಅಂತ ಹೇಳ್ತಿದ್ದ.
ಸರಿ ಆಯಿತು ಅಂತ ಹೊರಗಡೆ ಕರ್ಕೊಂಡು ಬಂದೆ. ಇನ್ನು ಅವ್ರ ಪಪ್ಪ ಇವತ್ತು ಟೆಂಪಲ್ಗೆ ಹೋಗಿದ್ದಾರೆ. ಯಾವ ಟೆಂಪಲ್, ಏನು, ಎತ್ತ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಪ್ರಾಬಬ್ಲಿ ನಾನು ನನ್ನ ಮುಂದಿನ ವ್ಲಾಗಲ್ಲಿ ಕೊಡ್ತೀನಿ. ಬಿಕಾಸ್ ಅವರ ಫೋನಲ್ಲಿ ನಾನು ಹೇಳಿದ್ದೀನಿ ಆದಷ್ಟು ವೀಡಿಯೋಸ್ ಮಾಡ್ಕೊಂಡು ಬನ್ನಿ ಅಂತ. ನೋಡೋಣ, ವೀಡಿಯೋಸ್ ಏನಾದರೂ ಮಾಡ್ಕೊಂಡು ಬಂದಿದ್ದರೆ ನಾನು ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಆಟಾಡೋಕ್ಕೆ ಅಂತ ಹೊರಗಡೆ ಹೋಗಿದ್ವಿ, ಬಟ್ ಹೋಗಿ ಒಂದು 5 ನಿಮಿಷಕ್ಕೆಲ್ಲ ಜೋರು ಮಳೆ ಶುರು ಆಗೋಯಿತು. ಬೇರೆ ಮಳೇಲಿ ಆಟಾಡ್ತೀನಿ ಅಂತ ಮೊದಲೇ ಅವನು ಕೆಮ್ಮದೆ ಬೇಡ ಅಂತ ಹೇಳಿ ಕರ್ಕೊಂಡು ಬಂದೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಆ್ಯಂಡ್ ಬಾಯ್.